ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್ ನಾವಿವತ್ತು ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ನ ಕಲಿಯೋಣ ಆದಷ್ಟು ನಾನು ಇವತ್ತು ಎಲ್ಲದು ಇಂಪಾರ್ಟೆಂಟೇ ಕೊಟ್ಟಿದ್ದೀನಿ ಸೊ ಪೇಪರ್ ಒನ್ ಆಗಿರಲಿ ನೀವು ಪೇಪರ್ ಟೂ ಆಗಿರಲಿ ಫಸ್ಟ್ ಲ್ಯಾಂಗ್ವೇಜ್ ಆಗಿರಲಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರಲಿ ಎಲ್ಲರಿಗೂ ಈ ಟಾಪಿಕ್ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಕ್ಚುಲಿ ಇದು ಟೂ ತೌಸಂಡ್ ನೈನ್ಟೀನಲ್ಲಿ ಕೇಳಿದರು ಟೂ ತೌಸಂಡ್ ಟ್ವೆಂಟೀಲಿ ಕೇಳಿಲ್ಲ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಕೇಳಬಹುದು ಸೊ ಇದು ಗೊತ್ತಿರಲಿ ನಿಮಗೆ ಕೋ ಹರೆನ್ಸ್ ಅಂದರೆ ಏನು ಇದು ಪೇಪರ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ ಫಸ್ಟ್ ಲ್ಯಾಂಗ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ ಸೊ ಇಬ್ಬರು ಓದಬೇಕು ಪೇಪರ್ ಒನ್ನಲ್ಲೂ ಕೊಟ್ಟಿದ್ದಾರೆ ಪೇಪರ್ ಟೂ ಅಲ್ಲೂ ಕೊಟ್ಟಿದ್ದಾರೆ ಟೂ ತೌಸಂಡ್ ನೈನ್ಟೀನಲ್ಲಿ ಓಕೆ ಸ್ಟಾರ್ಟ್ ಕೊಹರೆನ್ಸ್ ಅಂದರೆ ಏನು ಕೊಹರೆನ್ಸ್ ಅಂದರೆ ಎ ಕೊಹರೆಂಟ್ ಸೆಂಟೆನ್ಸ್ ದ ವರ್ಡ್ಸ್ ಆರ್ ಈ ಡೈರೆಕ್ಟ್ ಇದೇ ನಿಮಗೆ ಡೆಫಿನೇಷನಲ್ಲಿ ಕೊಟ್ಟಿದ್ದರು ಡೈರೆಕ್ಟ್ ಇದೇ ಡೆಫಿನೇಷನ್ ನಿಮಗೆ ಆಪ್ಷನಲ್ಲಿ ಕೊಟ್ಟಿದ್ದರು ಕೊಹರೆಂಟ್ ಅಂದರೆ ಏನು ಎ ಕೊಹರೆಂಟ್ ಸೆಂಟೆನ್ಸ್ ದ ವರ್ಡ್ಸ್ ಆರ್ ಕರೆಕ್ಟ್ಲಿ ಅರೇಂಜ್ಡ್ ಕರೆಕ್ಟಾಗಿ ಅರೇಂಜ್ ಆಗಿರಬೇಕು ಒಂದು ಸೆಂಟೆನ್ಸಲ್ಲಿ ಒಂದು ವರ್ಡ್ಸ್ ಕರೆಕ್ಟಾಗಿ ಅರೇಂಜ್ ಮಾಡಿರಬೇಕು ಸೊ ದಟ್ ದ ಐಡಿಯಾಸ್ ಕ್ಲಿಯರ್ಲಿ ಎಕ್ಸ್ಪ್ರೆಸ್ ದ ಇಂಟೆಂಡೆಡ್ ಮೀನಿಂಗ್ ನಾವು ಏನು ಹೇಳ್ತಾ ಇದ್ದೀವಿ ಅನ್ನೋದೊಂದು ಕ್ಲಿಯರಾಗಿ ಎಕ್ಸ್ಪ್ರೆಸ್ ಮಾಡಿರಬೇಕು ಹಾಗೆ ನಾವು ವರ್ಡ್ಸ್ ಕರೆಕ್ಟಾಗಿ ಅರೇಂಜ್ ಮಾಡಿರಬೇಕು ಸೊ ಇದಕ್ಕೆ ಒಂದು ಕೋಹರೆಂಟ್ ಸೆಂಟೆನ್ಸ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ರಾಮು ಹೋದನು ಮನೆಗೆ ಅಂತ ಹೇಳ್ತೀರಾ ಅದು ನೋ ನಾವು ಕರೆಕ್ಟಾಗಿ ಒಂದು ವರ್ಡ್ಸ್ನ ಅರೇಂಜ್ ಮಾಡಬೇಕು ರಾಮು ಮನೆಗೆ ಹೋದನು ಅಂತ ಕರೆಕ್ಟ್ ಒಂದು ಸೆಂಟೆನ್ಸಲ್ಲಿ ಒಂದು ಮೀನಿಂಗ್ ಆಗಿರಬೇಕು ಒಂದು ಸೆಂಟೆನ್ಸ್ನ ಕರೆಕ್ಟಾಗಿ ಫಾರ್ಮ್ ಮಾಡಬೇಕು ವರ್ಡ್ಸ್ ಕರೆಕ್ಟಾಗಿ ಜೋಡಿಸ್ಬೇಕು ಅದು ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಒಂದು ಕ್ಲಿಯರಾಗಿ ಒಂದು ಲಾಜಿಕಲ್ ವೇಯಲ್ಲಿ ನಾವು ಜೋಡಿಸ್ಬೇಕು ಅದಕ್ಕೆ ನಾವೇನು ಹೇಳ್ತೀವಿ ಆ ಸೆಂಟೆನ್ಸ್ ಕೋಹರೆಂಟ್ ಆಗಿದೆ ಅಂತ ಹೇಳ್ತೀವಿ ಇನ್ನೊಂದು ಸೆಂಟೆನ್ಸ್ ಎಕ್ಸಾಂಪಲ್ ಹೇಳ್ತೀನಿ ರಾಮ ಸೀತಾ ಜಗಳ ಆಡುತ್ತಿದ್ದರು ರಾಮ ಸೀತಾ ಜಗಳ ಆಡ್ತಾ ಇದ್ದರು ಅದು ರಾಂಗ್ ಆಗುತ್ತೆ ರಾಮ ಮತ್ತು ಸೀತಾ ಮತ್ತು ರಾಮ್ ಅಂಡ್ ರಾಮ್ ಆ್ಯಂಡ್ ಸೀತಾ ವರ್ ಫೈಟಿಂಗ್ ಏನಿಲ್ಲ ನಿಮಗೆ ಇವಾಗ ಕ್ವಶನ್ಸ್ ಮುಂದೆ ನೋಡಿದಾಗ ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟನ್ನ ನೀವೇನು ಗಾಬರಿ ಆಗೋದ್ವೇನು ಬೇಡ ನೋಡಿ ಇದು ಕೋಹರೆನ್ಸ್ ಅಂದರೆ ಏನು ಮೇಕಿಂಗ್ ಐಡಿಯಾಸ್ ಲಾಜಿಕಲಿ ಕನೆಕ್ಟ್ ಆ್ಯಂಡ್ ವರ್ಕ್ ವಿತ್ ಈಚ್ ಅದರ್ ಟು ಫಾರ್ಮ್ ಎ ಹೋಲ್ ಮೇಕಿಂಗ್ ಐಡಿಯಾಸ್ ಒಂದು ಲಾಜಿಕ್ ಇರುತ್ತೆ ಒಂದು ತರ್ಕ ಇರಬೇಕು ಒಂದು ಎರಡು ಸೆಂಟೆನ್ಸ್ ಇರುತ್ತೆ ಅದ್ರ ಮಧ್ಯದಲ್ಲಿ ಎರಡಕ್ಕೂ ಕನೆಕ್ಟ್ ಮಾಡೋವಂಥದ್ದು ಇರಬೇಕು ಒಂದು ತರ್ಕವಾಗಿರಬೇಕು ಲಾಜಿಕ್ ಆಗಿರಬೇಕು ಆ ಸೆಂಟೆನ್ಸಲ್ಲಿ ಏನೋ ಒಂದು ಲಾಜಿಕ್ ಇರಬೇಕು ಆವಾಗ ನಾವು ಆ ಸೆಂಟೆನ್ಸ್ ಇಸ್ ಕೊಹರೆಂಟ್ ಅಂತ ಹೇಳ್ಬೋದು ನೋಡಿ ಇದು ಪೇಪರ್ ಒನ್ನಲ್ಲಿ ಕೇಳಿದರು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಕೊಹರೆನ್ಸ್ ಇನ್ ದ ಪೀಸ್ ಆಫ್ ರೈಟಿಂಗ್ ಮೀನ್ಸ್ ಕೊಹರೆನ್ಸ್ ಅಂದರೆ ಏನು ಇವಾಗ ಹೇಳಿ ನೀವೇ ಆಪ್ಷನ್ ನೋಡಿದ ತಕ್ಷಣ ಹೇಳ್ಬಿಡ್ತೀರಾ ಸೆಕೆಂಡ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಮೇಂಟನಿಂಗ್ ಲಾಜಿಕಲ್ ಆರ್ಡರ್ ಆಫ್ ಐಡಿಯಾಸ್ ಆ್ಯಂಡ್ ಕಂಟೆಂಟ್ ಕೊಹರೆನ್ಸ್ ಇನ್ ಎ ಪೀಸ್ ಆಫ್ ರೈಟಿಂಗ್ ಯಾವುದೋ ಒಂದು ಪ್ಯಾರಾಗ್ರಾಫ್ ಬರೀತಾ ಇದ್ದೀರಾ ನೀವು ಇದು ಆ್ಯಕ್ಚುಲಿ ಕೊಹರೆನ್ಸ್ ಯಾವುದ್ರಲ್ಲಿ ಬರುತ್ತೆ ಪ್ಯಾರಾಗ್ರಾಫ್ ರೈಟಿಂಗಲ್ಲಿ ಒಂದು ಪ್ಯಾರಾಗ್ರಾಫ್ ಬರೀಬೇಕಾದ್ರೆ ನಾವು ಒಂದು ಕೊಹರೆನ್ಸ್ ಅಂತ ಯೂಸ್ ಮಾಡ್ತೀವಿ ಏನು ಕೊಹರೆನ್ಸ್ ಅಂದರೆ ಕೊಹರೆನ್ಸ್ ಅಂದರೆ ಏನು ಮೇಂಟನಿಂಗ್ ಎ ಲಾಜಿಕಲ್ ಆರ್ಡರ್ ಆಫ್ ಐಡಿಯಾಸ್ ಆ್ಯಂಡ್ ಕಂಟೆಂಟ್ ನೋಡಿ ಇದು ಕೊಹನ್ ಟೂಲ್ಸ್ ಇದೆಲ್ಲ ಏನಕ್ಕೆ ನಮಗೆ ಏನೇನೋ ಹೇಳ್ಕೊಡ್ತಿದ್ದೀರಾ ಅಂದ್ಬೇಡಿ ಇದಕ್ಕೆ ರಿಲೇಟೆಡ್ ಒಂದು ಕ್ವಶನ್ ಕೊಟ್ಟಿದ್ದಾರೆ ಟೂ ತೌಸಂಡ್ ನೈನ್ಟೀನ್ ಪೇಪರಲ್ಲಿ ಅದಕ್ಕೋಸ್ಕರ ನಾನು ಇದು ಕೊಟ್ಟಿರೋದು ಓಕೆ ಕೊಹೆಷನ್ ಟೂಲ್ಸ್ ಅಂದರೆ ಏನು ಯಾವುದು ಟ್ರಾನ್ಸಿಷನ್ಸ್ ಲಿಂಕಿಂಗ್ ವರ್ಡ್ಸ್ ಕಂಜಂಕ್ಷನ್ಸ್ ಸಿಂಟ್ಯಾಕ್ಸ್ ಪ್ರಿಪೋಸಿಷನ್ ಪ್ರೊನೌನ್ಸ್ ಈ ಪ್ರಿಪೋಸಿಷನ್ ನಿಮಗೆ ಗೊತ್ತಿದೆ ಇರುತ್ತೆ ಐ ಕ್ಯಾಟ್ ವಾಸ್ ಸಿಟ್ಟಿಂಗ್ ಆನ್ ದ ಟೇಬಲ್ ಆಯ ಓ ಎನ್ ಆನ್ ಇದೆಲ್ಲ ಅದು ಪ್ರಿಪೋಸಿಷನ್ಗೆ ಎಕ್ಸಾಂಪಲ್ ಇರುತ್ತೆ ಕಂಜಂಕ್ಷನ್ ಯಾವುದ್ಯಾವುದು ಒಂದು ಎರಡು ಸೆಂಟೆನ್ಸ್ನ ಜಾಯಿಂಟ್ ಮಾಡುತ್ತೆ ಎರಡು ವರ್ಡ್ಸ್ನ ಜಾಯಿಂಟ್ ಮಾಡುತ್ತೆ ಅದಕ್ಕೆ ಕಂಜಂಕ್ಷನ್ ಅಂತೀವಿ ಸೊ ಕ ಕೋಹಿಷನ್ ಏನು ಮಾಡುತ್ತೆ ಕೋಹಿಷನ್ ಕೂಡ ಕೋಹಿಷನ್ ವರ್ಕ್ ಏನು ಅದು ಕೂಡ ಜಾಯಿಂಟ್ ಮಾಡುತ್ತೆ ಪ್ರಿಪೋಸಿಷನ್ಸ್ ಮತ್ತು ಕಂಜಂಕ್ಷನ್ ಪ್ರೊನೌನ್ ಇದೆಲ್ಲ ಏನು ಮಾಡುತ್ತೆ ಸಿಂಟ್ಯಾಕ್ಸ್ ಏನಿದೆಲ್ಲ ಇದೆಲ್ಲ ಒಂದು ಜಾಯಿಂಟ್ ಮಾಡೋದು ಇದೆಲ್ಲ ಜಾಯಿಂಟ್ ಮಾಡ್ತಾ ಇರುತ್ತೆ ಇಲ್ಲಿ ಎಕ್ಸಾಂಪಲ್ಸ್ ಇದೆಯಲ್ಲ ಇದೆಲ್ಲ ಜಾಯಿಂಟ್ ಮಾಡುತ್ತೆ ಎರಡು ವರ್ಡ್ಸಿಗೆ ಅಥವಾ ಎರಡು ಸೆಂಟೆನ್ಸಿಗೆ ಎಲ್ಲ ಒಂದು ಮಧ್ಯದಲ್ಲಿ ಜಾಯಿಂಟ್ ಮಾಡುತ್ತೆ ಸೊ ಇದೆಲ್ಲ ಕೊಹೆಷನ್ ಟೂಲ್ಸ್ ಓಕೆ ಇದಕ್ಕೆ ರಿಲೇಟೆಡ್ ಕ್ವಶನ್ ಇದು ವಿ ಯೂಸ್ ಕೊಹಸಿವ್ ಡಿವೈಸಸ್ ಇದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಕೊಟ್ಟಿದ್ರು ಓಕೆ ವಿ ಯೂಸ್ ಕೊಹಸಿವ್ ಡಿವೈಸಸ್ ಟು ಅಚೀವ್ ಕೊಹೆಷನ್ ಇನ್ ಎ ಪ್ಯಾರಾಗ್ರಾಫ್ ನಾವು ಒಂದು ಕೊಹಸಿವ್ ಡಿವೈಸಸ್ ಯೂಸ್ ಮಾಡ್ತೀವಿ ಯಾವುದರಲ್ಲಿ ಒಂದು ಪ್ಯಾರಾಗ್ರಾಫಲ್ಲಿ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕೊಹಟಿವ್ ಕೊಹಸಿವ್ ಡಿವೈಸ್ ಇದರಲ್ಲಿ ಯಾವುದು ಕೊಹಸಿವ್ ಡಿವೈಸ್ ಅಲ್ಲ ಯಾವುದು ಇದರಲ್ಲಿ ಒಂದು ಎರಡು ಸೆಂಟೆನ್ಸಿಗೆ ಲಿಂಕ್ ಮಾಡೋದಿಲ್ಲ ಯಾವುದರಲ್ಲಿ ಒಂದು ಪ್ಯಾರಾಗ್ರಾಫ್ ರೈಟಿಂಗಲ್ಲಿ ಕೊಹಸಿವ್ ಡಿವೈಸ್ ಯಾವುದು ಅಲ್ಲ ಆಪ್ಷನ್ ನಂಬರ್ ಒನ್ ನೌನ್ಸ್ ಏನಕ್ಕೆ ಒಂದು ಪ್ರನೌನ್ ಪ್ರನೌನ್ ಕೂಡ ಏನು ಮಾಡುತ್ತೆ ಎರಡು ಸೆಂಟೆನ್ಸಲ್ಲಿ ಒಂದು ಮೀನಿಂಗ್ ಜಾಯಿಂಟ್ ಮಾಡುತ್ತೆ ಆರ್ಟಿಕಲ್ಸ್ ಕೂಡ ಆರ್ಟಿಕಲ್ಸ್ ಯಾವುದಾದ್ರು ದ ಎ ಮತ್ತು ಆ್ಯನ್ ನನ್ನ ಪ್ರೀವಿಯಸ್ ಇಯರ್ಸ್ ವೀಡಿಯೋಸ್ ನೀವು ನೋಡಿದರೆ ನಿಮಗೆ ಆರ್ಟಿಕಲ್ಸ್ ಬಗ್ಗೆ ನಾನು ಟೆಟ್ ಗ್ರಾಮರ್ ಆ ವಿಡಿಯೋದಲ್ಲಿ ಆರ್ಟಿಕಲ್ಸ್ ಬಗ್ಗೆ ಹೇಳಿದ್ದೀನಿ ಸೊ ಆರ್ಟಿಕಲ್ಸ್ ಏನಿದೆ ದ ಎ ಮತ್ತು ಆ್ಯನ್ ಇದು ಕೂಡ ಒಂದು ಕೋಹಸಿವ್ ಡಿವೈಸಸ್ ಆಗಿರುತ್ತೆ ಕನ್ಜಂಕ್ಷನ್ಸ್ ಕನ್ಜಂಕ್ಷನ್ಸ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಕನ್ಜಂಕ್ಷನ್ಸ್ ಅಂದರೆ ಏನು ಎರಡು ಸೆಂಟೆನ್ಸಿಗೆ ಜಾಯಿಂಟ್ ಮಾಡುತ್ತೆ ಜಂಕ್ಷನ್ ಅಂತ ಕೇಳಿದ್ದೀರಲ್ವಾ ಟ್ರೈನಲ್ಲಿ ಜಂಕ್ಷನ್ ಅಂತ ಅಂದ್ಬಿಟ್ಟು ಅದು ಎರಡು ಇಂಜಿನ್ ಟ್ರೈನಲ್ಲಿ ಜಾಯಿಂಟ್ ಮಾಡ್ತಾರಲ್ಲ ಅದೇ ಥರ ಕಂಜಂಕ್ಷನ್ ವರ್ಕ್ ಮಾಡುತ್ತೆ ಕಂಜಂಕ್ಷನ್ ಏನು ಮಾಡುತ್ತೆ ಎರಡು ಸೆಂಟೆನ್ಸಿಗೆ ಜಾಯಿಂಟ್ ಮಾಡುತ್ತೆ ಸೊ ಇದು ಕೊಹಸಿವ್ ಡಿವೈಸ್ ಯಾವುದಾದ್ರು ಕೊಹಸಿವ್ ಡಿವೈಸಸ್ಸು ಪ್ರನೌನ್ಸ್ ಆರ್ಟಿಕಲ್ಸ್ ಕಂಜಂಕ್ಷನ್ಸ್ ಸೊ ನೌನ್ಸ್ ಕೊಹಸಿವ್ ಡಿವೈಸ್ ಅಲ್ಲ ಓಕೆ ಇವಾಗ ಪ್ಯಾರಾಗ್ರಾಫ್ ಬಗ್ಗೆ ಆ್ಯಕ್ಚುಲಿ ನಾನಿದು ಫಸ್ಟ್ ಪ್ಯಾರಾಗ್ರಾಫ್ ಬಗ್ಗೆ ಹೇಳಬೇಕಾಗಿತ್ತು ನಿಮಗೆ ಕಷ್ಟ ಅನಿಸುತ್ತೆ ಪ್ಯಾರಾಗ್ರಾಫಲ್ಲೇ ಒಂದು ಕ್ವೆಷನ್ ಅಂತ ಬರೋದು ಸೊ ಕ್ವಹನ್ ಬಗ್ಗೆ ಮೀನಿಂಗ್ ಇವಾಗ ನಿಮ್ಗೆ ಗೊತ್ತಾಗಿದೆ ಪ್ಯಾರಾಗ್ರಾಫ್ ಬಗ್ಗೆ ಇವಾಗ ಡೀಟೇಲಾಗಿ ಕಲಿಯೋಣ ಓಕೆ ಪ್ಯಾರಾಗ್ರಾಫಲ್ಲಿ ಏನೇನಿರುತ್ತೆ ಒಂದು ಗ್ರೂಪ್ ಆಫ್ ಸೆಂಟೆನ್ಸಸ್ ಇರುತ್ತೆ ಒಂದು ಕ್ಲಿಯರ್ ಮೇನ್ ಐಡಿಯಾ ಇರತ್ತೆ ಸಪೋರ್ಟಿಂಗ್ ಇನ್ಫಾರ್ಮೇಷನ್ ಇರುತ್ತೆ ಅಥವಾ ಪಾರ್ಟ್ ಆಫ್ ಎ ಲಾಂಗರ್ ಕಂಪೋಸಿಷನ್ ಇರುತ್ತೆ ಎ ಮಿನಿಯೇಚರ್ ಎಸ್ ಎ ಪ್ಯಾರಾಗ್ರಫ ಏನು ಅದೊಂಥರ ಮಿನಿಯೇಚರ್ ಎಸ್ ಎ ಇದ್ದಾಗೆ ಒಂದು ಚಿಕ್ಕ ಎಸ್ಸೆ ಇದ್ದಾಗೆ ಓಕೆ ಡೆಫಿನಿಷನ್ ನೋಡಿದ್ರದ್ದು ಎ ಪ್ಯಾರಾಗ್ರಾಫ್ ಈಸ್ ಆಫನ್ ಡಿಫೈನ್ಡ್ ಆ್ಯಸ್ ಅ ಗ್ರೂಪ್ ಆಫ್ ರಿಲೇಟೆಡ್ ಸೆಂಟೆನ್ಸಸ್ ಒಂದು ಗ್ರೂಪ್ ಆಫ್ ರಿಲೇಟೆಡ್ ಸೆಂಟೆನ್ಸಸ್ ಇರುತ್ತೆ ಇನ್ ವಿಚ್ ಒನ್ ಸಿಂಗಲ್ ಮೇನ್ ಐಡಿಯಾ ಇಸ್ ಡೆವಲಪ್ ಒಂದು ಸೆಂಟೆನ್ಸಸ್ ಫಾರ್ಮ್ ಮಾಡಿ 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 ಒಂದು ಏನು ಪ್ಯಾರಾಗ್ರಾಫ್ ಆಗಿರುತ್ತೆ ಅದರಲ್ಲಿ ಏನು ಒನ್ ಮೇನ್ ಐಡಿಯಾ ಇರುತ್ತೆ ಪ್ಯಾರಾಗ್ರಫಲ್ಲಿ ಒನ್ ಮೇನ್ ಐಡಿಯಾ ಇರುತ್ತೆ ನೆಕ್ಸ್ಟ್ ನೋಡಿ ಯೂಶಲಿ ಒಂದು ಪ್ಯಾರಾಗ್ರಾಫಲ್ಲಿ ಏನಿರುತ್ತೆ ದ ಫಸ್ಟ್ ಸೆಂಟೆನ್ಸ್ ದ ಫಸ್ಟ್ ಸೆಂಟೆನ್ಸ್ ಡಿಕ್ಲೇರ್ಸ್ ದ ಮೇನ್ ಟಾಪಿಕ್ ಆಫ್ ದ ಪ್ಯಾರಾಗ್ರಾಫ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ದ ಫಸ್ಟ್ ಸೆಂಟೆನ್ಸ್ ಡಿಕ್ಲೇರ್ಸ್ ದ ಮೇನ್ ಟಾಪಿಕ್ ಆಫ್ ಪ್ಯಾರಾಗ್ರಾಫ್ ಫಾರ್ ಎಕ್ಸಾಂಪಲ್ ಇವಾಗ ನೀವು ಪ್ಯಾಸೇಜ್ ಓದ್ತೀರಾ ಟಿ ಟಿ ಎಕ್ಸಾಮಲ್ಲಿ ಪ್ಯಾಸೇಜ್ ಓದಿದ ತಕ್ಷಣ ಫಸ್ಟ್ ಲೈನಲ್ಲೇ ಒನ್ಸ್ ಅಪೋನ್ ಎ ಟೈಮ್ ದೆರ್ ವಾಸ್ ಎ ಓಲ್ಡ್ ಲೇಡಿ ಫಸ್ಟ್ ಲೈನಲ್ಲೇ ಈ ಥರ ಬರುತ್ತೆ ಒನ್ಸ್ ಅಪೋನ್ ಎ ಟೈಮ್ ದೆರ್ ವಾಸ್ ಎ ಓಲ್ಡ್ ಲೇಡಿ ಅಂತ ಬಂದಿದ ತಕ್ಷಣ ನಿಮಗೆ ಓ ಇವಾಗ ಈ ಪ್ಯಾಸೇಜಲ್ಲಿ ಫುಲ್ಲು ಏನು ಹೇಳ್ತಾ ಇದ್ದಾರೆ ನಮಗೆ ಒಂದು ಓಲ್ಡ್ ಡೇಡಿ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ಫಸ್ಟ್ ಲೈನಲ್ಲೇ ಫಸ್ಟ್ ಸೆಂಟೆನ್ಸಲ್ಲೇ ಏನು ಗೊತ್ತಾಗುತ್ತೆ ಅದು ಏನು ಇಟ್ ಡಿಕ್ಲೇರ್ಸ್ ದ ಮೇನ್ ಟಾಪಿಕ್ ಪ್ಯಾರಾಗ್ರಾಫಲ್ಲೇ ಮೇನ್ ಏನಿದೆ ಅಂತ ಹೇಳ್ತಾರೆ ಸೊ ಇದಕ್ಕೆ ನಾವು ಏನು ಹೇಳ್ತೀವಿ ಟಾಪಿಕ್ ಸೆಂಟೆನ್ಸ್ ಅಂತ ಹೇಳ್ತೀವಿ ಸೊ ಕ್ವಶನ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಆ್ಯಂಡ್ ದ ರೆಸ್ಟ್ ಆಫ್ ದ ಸೆಂಟೆನ್ಸಸ್ ಡೆವಲಪ್ ಆರ್ ಸಪೋರ್ಟ್ ದ ಮೇನ್ ಐಡಿಯಾ ಬೇರೆ ಮುಖ್ಯೆಲ್ಲ ಏನಿರುತ್ತೆ ಆ ಸೆಂಟೆನ್ಸಸ್ನ ಸಪೋರ್ಟಿಂಗ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ ಅದನ್ನು ಅದೇನು ಮಾಡುತ್ತೆ ಸಪೋರ್ಟಿಂಗ್ ಸೆಂಟೆನ್ಸಸ್ ಏನು ಮಾಡುತ್ತೆ ಆ ಮೇಯ್ನ್ ಐಡಿಯಾಗೆ ಒಂದು ಏನು ಮಾಡುತ್ತೆ ಕನೆಕ್ಟ್ ಮಾಡತ್ತೆ ಲಿಂಕ್ ಮಾಡತ್ತೆ ಓಕೆ ಇವಾಗ ಟೈಪ್ಸ್ ಆಫ್ ಪ್ಯಾರಾಗ್ರಾಫ್ಸ್ ಯಾವ್ದು ಅಂತ ನೋಡೋಣ ಈ ಡಿಸ್ಕ್ರಿಪ್ಟಿವ್ ನರೇಟಿವ್ ಎಕ್ಸ್ಪೋಸಿಟರಿ ಪರ್ಸಿಯಸಿವ್ ಯಾರಾದರು ಯಾರು ಕೇಳಿದ್ರು ಮ್ಯಾಮ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತಂದ್ಬಿಟ್ಟು ಸೊ ಇದನ್ನ ಆಲ್ರೆಡಿ ಮಾಡಿದ್ದೆ ನಾನು ಪಾರ್ಟ್ ಟ್ವೆಲ್ ಅಂತ ಇದೆ ನೋಡಿ ಇಂಗ್ಲೀಷ್ ಪೆಡಗಿದ್ದು ಅಕಸ್ಮಾತ್ ಇಲ್ಲಾಂದರೆ ನೀವು ಕಮೆಂಟ್ ಮಾಡಿ ಕೇಳಿ ನಾನು ಲಿಂಕ್ ಕಳಿಸ್ತೀನಿ ಪಾರ್ಟ್ ಟ್ವೆಲ್ವಲ್ಲಿದೆ ಇಂಗ್ಲೀಷ್ ಪ್ಯಾಡಗಾಜಿ ಇದರಲ್ಲಿ ಪ್ಲೇಲಿಸ್ಟಲ್ಲಿ ಓಕೆ ಇದರಲ್ಲಿ ಪ್ಯಾರಾಗ್ರಾಫಲ್ಲಿ ಡಿಸ್ಕ್ರಿಪ್ಟಿವ್ ಅಂದರೆ ಏನು ಡಿಸ್ಕ್ರಿಪ್ಟಿವ್ ಅಂದರೆ ಡಿಸ್ಕ್ರೈಬ್ ಮಾಡ್ತಾ ಇರುತ್ತೆ ಯಾವುದೋ ಒಂದು ಟಾಪಿಕ್ ಬಗ್ಗೆ ಡಿಸ್ಕ್ರೈಬ್ ಮಾಡೋದು ಅದು ಡಿಸ್ಕ್ರಿಪ್ಟಿವ್ ಪ್ಯಾರಾಗ್ರಾಫ್ ಆಗಿರುತ್ತೆ ಡಿಸ್ಕ್ರಿಪ್ಟಿವ್ ಅಂದರೆ ಟು ಟೆಲ್ ಅಥವಾ ಟು ಡಿಸ್ಕ್ರೈಬ್ ಸೆಕೆಂಡ್ ನರೇಟಿವ್ ನರೇಟಿವ್ ಅಂದರೆ ಒಂದು ಸ್ಟೋರೀಸ್ ಥರ ನರೇಟ್ ಮಾಡ್ತಾರೆ ನೀವು ಗೊತ್ತಿರಬೇಕು ನರೇಟಿವ್ ಅಂದರೆ ಏನು ಟು ಎಕ್ಸ್ಪ್ರೆಸ್ ಅಥವಾ ಟು ಎಂಟರ್ಟೈನ್ ಥರ್ಡ್ ಎಕ್ಸ್ಪೋಸಿಟರಿ ಏನು ಟು ಇನ್ಫಾರ್ಮ್ ಮಾಡೋದು ಅಥವಾ ಟು ಎಕ್ಸ್ಪ್ಲೈನ್ ಮಾಡೋದು ಇ ಎಕ್ಸ್ ಅಂತ ಒಂದು ಹಿಂಟ್ ಇದೆ ಇದರಲ್ಲಿ ಏನು ಎಕ್ಸ್ಪೋಸಿಟರಿ ಅಂದರೆ ಏನು ಎಕ್ಸ್ಪ್ಲೈನ್ ಮಾಡೋದು ಪರ್ಸುಯೇಸಿವ್ ಅಂದರೆ ಟು ಇನ್ಫ್ಲುಯೆನ್ಸ್ ಅಥವಾ ಟು ಪರ್ಸುಯೇಟ್ ಈ ಪರ್ಸುಯೇಸಿವ್ ರೈಟಿಂಗ್ ಬಗ್ಗೆಯೂ ನಾನು ಡೀಟೇಲ್ ಅದರಲ್ಲಿ ಹೇಳಿದ್ದೀನಿ ಆ ವಿಡಿಯೋ ಚೆಕ್ ಮಾಡ್ಕೊಳ್ಳಿ ಇದೆಲ್ಲ ಯಾವುದ್ರಲ್ಲಿ ಬರುತ್ತೆ ಅಂತ ನೀವು ಗೆಸ್ ಮಾಡ್ತಿರ್ಬೋದು ಇದೆಲ್ಲ ರೈಟಿಂಗ್ ಸ್ಕಿಲ್ಲಲ್ಲಿ ಬರುತ್ತೆ ಪರ್ಸ್ವೇಸಿವ್ ರೈಟಿಂಗ್ ಎಕ್ಸ್ಪೋಸಿರಿಟಿ ಎಕ್ಸ್ಪೋಸಿಟರಿ ರೈಟಿಂಗ್ ಡಿಸ್ಕ್ರಿಪ್ಟಿವ್ ರೈಟಿಂಗ್ ನೆರೇಟಿವ್ ರೈಟಿಂಗ್ ಇದೆಲ್ಲ ರೈಟಿಂಗಲ್ಲಿ ಬರುತ್ತೆ ಓಕೆ ಇವಾಗ ಕೋಹರೆನ್ಸ್ ಅಂದರೆ ನಿಮಗೆ ಗೊತ್ತಾಗಿದೆ ಏನಿದು ಲಿಂಕರ್ಸ್ ಅಥವಾ ಕನೆಕ್ಟರ್ಸ್ ಕೋಹರೆನ್ಸ್ ಅಂದರೆ ಏನು ಲಿಂಕರ್ಸ್ ಅಥವಾ ಕನೆಕ್ಟರ್ಸ್ ಇವರು ಏನು ಮಾಡುತ್ತೆ ಒಂದು ಒಂದು ಲಾಜಿಕಲ್ ವೇಯಲ್ಲಿ ಒಂದು ಕ್ರೋನಾಲಜಿಕಲ್ ವೇಯಲ್ಲಿ ಅಥವಾ ಒಂದು ಆರ್ಗನೈಸ್ಡ್ ವೇಯಲ್ಲಿ ಒಂದು ಸೆಂಟೆನ್ಸಸ್ನ ಕನೆಕ್ಟ್ ಮಾಡಿರತ್ತೆ ಲಿಂಕ್ ಮಾಡಿರತ್ತೆ ನೋಡಿ ಇದು ವೆರಿ ಇಂಪಾರ್ಟೆಂಟ್ ನಾನು ನಿಮಗೆ ರಿಪೀಟ್ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸೊ ಪ್ರೋಸೆಸ್ ಆಫ್ ರೈಟಿಂಗ್ ರೈಟಿಂಗಲ್ಲಿ ಏನೇನಿರುತ್ತೆ ಅಂದರೆ ನೀವು ಕ್ವೆಶನಲ್ಲಿ ರೈಟಿಂಗ್ ಏನು ಒಂದು ಆಪ್ಷನಲ್ಲಿ ಎಲ್ ಎಸ್ ಆರ್ ಡಬ್ಲ್ಯೂ ಕೊಟ್ಟಿರ್ತಾರೆ ಸೊ ರೈಟಿಂಗಲ್ಲಿ ಯಾವುದಾದ್ ಬರುತ್ತೆ ಬ್ರೈನ್ ಸ್ಟಾಮಿಂಗ್ ಇರುತ್ತೆ ಅಥವಾ ಗ್ಯಾದರ್ ಇನ್ಫಾರ್ಮೇಷನ್ ಬ್ರೈನ್ ಸ್ಟಾಮಿಂಗ್ ಅಥವಾ ಗ್ಯಾದರ್ ಇನ್ಫಾರ್ಮೇಷನ್ ಫಸ್ಟ್ ಸ್ಟೇಜ್ ಅದು ನೆಕ್ಸ್ಟ್ ಆರ್ಗನೈಸ್ ಮಾಡೋದು ಆರ್ಗನೈಸಿಂಗ್ ಐಡಿಯಾಸ್ ನೆಕ್ಸ್ಟ್ ಥರ್ಡ್ ಡ್ರಾಫ್ಟಿಂಗ್ ಡ್ರಾಫ್ಟ್ ಮಾಡೋದು ಅಥವಾ ಅದಾದ ಮೇಲೆ ಎಡಿಟ್ ಮಾಡೋದು ಮೇಲೆ ಪಬ್ಲಿಷ್ ಮಾಡೋದು ಫೈನಲಲ್ಲಿ ಇವಾಗ ವೀಡಿಯೋನ ಎಡಿಟ್ ಮಾಡಿಬಿಟ್ಟು ಪಬ್ಲಿಷ್ ಮಾಡ್ತೀನಿ ಅಥವಾ ಒಂದು ಯಾವುದೋ ಒಂದು ನಾನು ಬುಕ್ ಬರೆದ್ರೆ ಇದೆಲ್ಲ ಮಾಡಬೇಕು ನಾನು ಸ್ಟೆಪ್ಸ್ ಯಾವುದಾದ್ರೂ ಒಂದು ಬುಕ್ ಬರಿಬೇಕು ನಾನು ಅಂದರೆ ಏನು ಮಾಡಬೇಕು ಫಸ್ಟ್ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಬೇಕು ಒಂದು ಮೀನಿಂಗ್ಫುಲ್ ಸೀಕ್ವೆನ್ಸಲ್ಲಿ ಆರ್ಗನೈಸ್ ಮಾಡಬೇಕು ಆಮೇಲೆ ಡ್ರಾಫ್ಟ್ ಮಾಡಬೇಕು ಡ್ರಾಫ್ಟ್ ಅಂದರೆ ಬರ್ಕೋಬೇಕು ರಫ್ ಆಗಿ ಒಂದು ಬರ್ಕೋಬೇಕು ಆದಮೇಲೆ ಎಡಿಟ್ ಮಾಡಬೇಕು ಎಡಿಟಿಂಗಲ್ಲಿ ಏನಿರತ್ತೆ ಚೆಕ್ ಮಾಡೋದು ರಿವೈಸ್ ಮಾಡೋದು ರಿಫೈನ್ ಮಾಡೋದು ಇದೆಲ್ಲ ಇರತ್ತೆ ಲಾಸ್ಟಲ್ಲಿ ನಾನು ನನ್ನ ಬುಕ್ನ ಫೈನಲ್ ಆಗಿ ಪಬ್ಲಿಷ್ ಮಾಡೋದು ಫೈನಲ್ ವರ್ಷನ್ ಪಬ್ಲಿಷ್ ಮಾಡೋದು ಓಕೆ ಇವಾಗ ಈ ಕ್ವೆಶನ್ ನೋಡಿ

ವರ್ಬಲ್ ಅಂದರೆ ಏನು ಶಾಬ್ದಿಕ ಶಾಬ್ದಿಕ ನಾನ್ ವರ್ಬಲ್ ಅಂದರೆ ಅಶಾಬ್ದಿಕ ವರ್ಬಲ್ ಅಂದರೆ ಬಾಯಿಂದ ಮಾತಾಡಿ ನಾವು ಏನಾದರೂ ಹೇಳೋದು ನಾನು ಇವಾಗ ಹೇಳ್ತಾ ಇದ್ದೀನಲ್ಲ ಅದು ವರ್ಬಲ್ ಆಯಿತು ನೀವು ಕಮೆಂಟ್ ಮಾಡಿಬಿಟ್ಟು ಒಂದು ಸಿಂಬಲ್ಸ್ ಥರ ನೀವು ಲೈಕ್ದು ಅಥವಾ ಒಂದು ಕಮೆಂಟಲ್ಲಿ ಅಥವಾ ಡಿಸ್ಲೈಕ್ದು ಒಂದು ಸಿಂಬಲ್ ಮಾಡ್ತೀರಾ ಅಥವಾ ಒಂದು ಸ್ಮೈಲಿ ಕಳಿಸ್ತೀರಾ ಅದು ನಾನ್ ವರ್ಬಲ್ ಅಂದರೆ ಬಾಯಿಂದ ನಾವೇನು ಹೇಳೋದಿಲ್ಲ ಆ್ಯಕ್ಷನ್ಸಿಂದ ಹೇಳ್ತೀವಿ ನಾವು ನಮ್ಮ ಆ್ಯಕ್ಷನ್ಸಿಂದ ನಮ್ಮ ಬಾಡಿ ಮೂಮೆಂಟ್ಸಿಂದ ಅದು ಗೊತ್ತಾಗುತ್ತೆ ಇದು ನಾನ್ ವರ್ಬಲ್ ಅಂತಂದ್ಬಿಟ್ಟು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ನಾನ್ ವರ್ಬಲ್ ಯಾವುದು ಅಂತ ವರ್ಬಲ್ ನೀವು ನೋಡ್ತಿದ್ದೀರಾ ಲೆಫ್ಟ್ ಸೈಡಲ್ಲಿ ಇದೆಯಲ್ಲ ಅದು ವರ್ಬಲ್ ಬಾಯಿಂದ ಹೇಳ್ತಾ ಇರೋದು ನಾನ್ ವರ್ಬಲ್ ರೈಟ್ ಸೈಲಿ ರೈಟ್ ಸೈಡಲ್ಲಿ ಇದೆಯಲ್ಲ ಅದು ಏನು ಬರೀ ಶೇಕ್ ಹ್ಯಾಂಡ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಏನು ಬಾಯಿಂದ ಏನು ಹೇಳ್ತಾ ಇಲ್ಲ ಬರೀ ಆ್ಯಕ್ಷನ್ ಮಾಡ್ತಾಯಿದ್ದಾರೆ ಶಾಬ್ದಿಕ ಮತ್ತು ಅಶಾಬ್ದಿಕ ನೋಡಿ ಇದೆಲ್ಲ ಏನು ನಾನ್ ವರ್ಬಲ್ ನೀವು ಬಾಯಿಂದ ಹೇಳ್ತಾ ಇಲ್ಲ ಬರೀ ಈ ಥರ ಪಿಕ್ಚರ್ಸ್ ಕಳಿಸ್ತಾ ಇರ್ತೀರ ಮೆಸೇಜಲ್ಲಿ ಈ ಥರ ಕಳಿಸ್ತಾ ಇರ್ತೀರ ಸೊ ಇದರಿಂದ ಏನಾಗ್ತಾಯಿದೆ ನೀವು ಒಂದು ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಇದ್ದೀರಾ ಯಾವ ರೀತಿಲಿ ನಾನ್ ವರ್ಬಲ್ ರೀತಿಯಲ್ಲಿ ವರ್ಬಲ್ ಅಂದರೆ ಬಾಯಿಂದ ಬೈಯೋದು ಹೇಳೋದು ನಿನಗೆ ಸಿಟ್ಟು ಬರ್ತಾ ಇದೆ ಆ ಥರ ಎಲ್ಲ ಹೇಳೋದು ಅಥವಾ ಸ್ಮೈಲ್ ಮಾಡ್ತಿರೋದು ಅದೆಲ್ಲ ಒಂದು ನೀವು ಮುಂದೆ ಇದ್ದಾಗ ಮಾಡ್ತೀರಾ ಅಕಸ್ಮಾತ್ ಮೆಸೇಜಲ್ಲಿ ಮಾಡ್ತಾಯಿದ್ರೆ ಈ ಥರ ನಾನ್ ವರ್ಬಲ್ ಇದೆಲ್ಲ ಏನು ನಾನ್ ವರ್ಬಲ್ ನೋಡಿ ಇದು ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಇನ್ಫಾರ್ಮಲ್ ಅಂದರೆ ಏನು ಅನೌಪಚಾರಿಕ ಫಾರ್ಮಲ್ ಅಂದರೆ ಏನು ಔಪಚಾರಿಕ ಇದು ಏನಕ್ಕೆ ಎರಡು ಗೊತ್ತಿರಬೇಕು ಕನ್ನಡ ಪೆಡಗಾಜಿಲಿ ಔಪಚಾರಿಕ ಮತ್ತು ಅನೌಪಚಾರಿಕ ಅಂತ ಕೇಳ್ಬೋದು ಇನ್ನೊಂದು ಇಂಗ್ಲೀಷ್ ಪೆಡಗಾಜಿಯಲ್ಲಿ ಇನ್ಫಾರ್ಮಲ್ ವೇ ಆಫ್ ಟೀಚಿಂಗ್ ಅಥವಾ ಫಾರ್ಮಲ್ ಟೇ ವೇ ಆಫ್ ಟೀಚಿಂಗ್ ಅಂತಂದ್ಬಿಟ್ಟು ಇ ವಿ ಎಸ್ಸಲ್ಲೂ ಕೇಳಿದ್ದಾರೆ ಮ್ಯಾಥಮೆಟಿಕ್ಸಲ್ಲೂ ಕೇಳಿದ್ದಾರೆ ಮ್ಯಾಥ್ ಪೆಡಗಾಜಿಲಿ ಪೇಪರ್ ಒನ್ನಲ್ಲಿ ಸೊ ಈ ವರ್ಡ್ಸ್ ಮೀನಿಂಗ್ ಗೊತ್ತಿರಬೇಕು ನಿಮಗೆ ಇನ್ ಫಾರ್ಮಲ್ ಅಂದರೆ ಏನು ನೀವು ಯೂಶುವಲಿ ಫ್ರೆಂಡ್ಸ್ ಜೊತೆ ಚಾಟ್ ಮಾಡಬೇಕಾದ್ರೆ ಅನ್ಅಫಿಷಿಯಲ್ ಆಗಿ ಮಾಡ್ತಿರಲ್ಲ ಅದು ಫಾರ್ಮಲ್ ಆಗಿರತ್ತೆ ನೀವು ಮನೇಲಿ ಮಾತಾಡೋದು ಅಥವಾ ಫ್ರೆಂಡ್ಸ್ ಜೊತೆ ಮಾಡೋದು ನೋಡಿ ಮ್ಯಾಥ್ಸ್ ಪೆಡ್ಗಾಜಿಯಲ್ಲಿ ಹೇಗೆ ಕೇಳಿದರು ಅಂದರೆ ದ ಒನ್ ತಟ್ ಪ್ರೊವೈಡ್ಸ್ ಫಾರ್ ಬೋತ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಅಸೆಸ್ಮೆಂಟ್ ಇನ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್ ಅಂತ ಕೇಳಿದರು ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಅಸೆಸ್ಮೆಂಟ್ ಎರಡೂ ಮಾಡ್ಬೋದು ಯಾವ ಮೆಥಡಿಂದ ಅಂತ ಕೇಳಿದರು ಸೊ ಫಾರ್ಮಲ್ ಅಂದರೆ ಏನೋ ಒಂದು ಒಂದು ಅಫಿಷಿಯಲ್ಲಾಗಿ ಕ್ಲಾಸಲ್ಲಿ ಏನೇನೋ ಅವರು ಆ್ಯಕ್ಟಿವಿಟೀಸ್ ಇರ್ತಾರಲ್ಲ ಅದನ್ನು ನೋಡೋದು ಇನ್ಫಾರ್ಮಲ್ ಆಗುತ್ತೆ ಫಾರ್ಮಲ್ ಅಂದರೆ ಅವರು ಬುಕ್ಕಲ್ಲಿ ಓದಿದ್ದು ಏನು ಬುಕ್ಕಲ್ಲಿ ಓದಿರ್ತಾರೋ ಅದು ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಅಂದರೆ ಕ್ಲಾಸಲ್ಲೂ ಮತ್ತು ಕ್ಲಾಸಿಂದ ಹೊರಗಡೆ ಸ್ಪೋರ್ಟ್ಸ್ ಆಡಬೇಕಾದ್ರೆ ಬೇರೆದೆಲ್ಲ ಸೇರಿ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಎಲ್ಲ ಸೇರಿ ಅಸೆಸ್ಮೆಂಟ್ ಮಾಡ್ತಾರಲ್ಲ ಅದಕ್ಕೆ ನಲಿಕಲಿ ಮೆಥಡ್ ಅಂತ ಹೇಳ್ತಾರೆ ಸೊ ಈ ವರ್ಡ್ಸ್ ನಿಮಗೆ ಗೊತ್ತಿರಬೇಕು ಇನ್ನೊಂದು ಕ್ವಶನ್ ಏನಂದರೆ ಬಿಫೋರ್ ಎಂಟರಿಂಗ್ ಟು ಫಾರ್ಮಲ್ ಸ್ಕೂಲಿಂಗ್ ಚೈಲ್ಡ್ ಲರ್ನ್ಸ್ ಮೆನಿ ಕಾನ್ಸೆಪ್ಟ್ಸ್ ಅದು ಯಾವುದೋ ಅಂತಂದ್ಬಿಟ್ಟು ಒಂದು ಮ್ಯಾಥ್ಸ್ ಪೆಡಗಾಜಿಲಿ ಕೇಳಿದರು ಸೊ ಬಿಫೋರ್ ಎಂಟರಿಂಗ್ ಫಾರ್ಮಲ್ ಸ್ಕೂಲಿಂಗ್ ಅಂದರೆ ಫಾರ್ಮಲ್ ಸ್ಕೂಲ್ ಅಂದರೆ ಸ್ಕೂಲ್ಗೆ ಹೋಗ್ಬಿಟ್ಟು ಕಲಿತಾರಲ್ಲ ಅದು ಫಾರ್ಮಲ್ ಲರ್ನಿಂಗ್ ಇನ್ಫಾರ್ಮಲ್ ಲರ್ನಿಂಗ್ ಅಂದರೆ ಏನು ಮನೇಲಿ ಕಲಿತಾರಲ್ಲ ಅದು ಇನ್ಫಾರ್ಮಲ್ ಲರ್ನಿಂಗ್ ನೋಡಿ ಈ ವರ್ಡ್ ನಿಮಗೆ ಗೊತ್ತಿರಬೇಕು ಇಂಗ್ಲೀಷ್ ಪಡಗೋಜಿ ಅಂದರೆ ರನ್ಸ್ ಅಂದ್ರೆ ಏನು ಒಂದು ಬ್ಯಾರಿಯರ್ ಇದ್ದಂಗೆ ಒಂದು ತಡೆಗಟ್ಟುವ ಗಟ್ಟುದು ಅಂದರೆ ಅಡ್ಡ ಬರುತ್ತಲ್ಲ ಅದಕ್ಕೆ ರನ್ಸ್ ಅಂತ ಹೇಳ್ತೀವಿ ಮೇನ್ ಹೆಂಡ್ರೆನ್ಸ್ ಅಂದರೆ ಏನು ಒಂದು ಯಾವುದೋ ಸಬ್ಜೆಕ್ಟ್ ಓದಬೇಕಾದ್ರೆ ಅದು ಬೇರೆ ಸಬ್ಜೆಕ್ಟ್ ಏನು ಮಾಡ್ತಿರತ್ತೆ ಅದು ಮಧ್ಯ ಮಧ್ಯದಲ್ಲಿ ಬರ್ತಾ ಇರತ್ತೆ ಇದು ಎಲ್ಲಿ ಬರುತ್ತೆ ಅಂತಂದರೆ ಇಂಗ್ಲೀಷ್ ಪಡಗಾಜಿಲಿ ಇದು ಎಲ್ಲಿ ಬರುತ್ತೆ ಅಂದರೆ ಮೆಥಡ್ಸ್ ಆಫ್ ಟೀಚಿಂಗಲ್ಲಿ ಬರುತ್ತೆ ಒಂದು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಾದ್ರೂ ಕೇಳ್ಬೋದು ಅಥವಾ ಒಂದು ಡೈರೆಕ್ಟ್ ಮೆಥಡಲ್ಲಾದರೂ ಕೇಳ್ಬೋದು ನಮಗೆ ಒಂದು ಮದರ್ ಟಂಗ್ ಇದೆಯಲ್ಲ ಅದು ಹಿಂಡ್ರೆನ್ಸ್ ಥರ ಬರುತ್ತೆ ಅದು ಯಾವ ಮೆಥಡಲ್ಲಿ ಅಂತ ಆ ವರ್ಡ್ ಹಿಂಡ್ರೆನ್ಸ್ ಅಂತಂದ್ಬಿಟ್ಟು ಬೇರೆ ಬೇರೆ ಕ್ವೆಶನ್ಸಲ್ಲಿ ಇದು ನೋಡಿ ಈ ವರ್ಡ್ ಕಂಟೆಕ್ಸ್ಟ್ ಅಂತ ಬರ್ತಾ ಇರತ್ತೆ ಎಲ್ಲಿ ಯಾವುದೇ ಸಬ್ಜೆಕ್ಟಲ್ಲಾದರೂ ಬರ್ಬೋದು ಮ್ಯಾಥ್ಸಲ್ಲಿ ಇಂಗ್ಲೀಷಲ್ಲಿ ನಮಗೆ ಸೋಷಲ್ ಆಗಿರಲಿ ಕಂಟೆಕ್ಸ್ಟ್ ಅಲ್ಲಿ ಇನ್ನೋ ಒಂದು ಸಂದರ್ಭದಲ್ಲಿ ನಾವು ಒಂದು ಈ ಕಂಟೆಕ್ಸ್ಟಲ್ಲಿ ಹೇಳ್ಕೊಡ್ತಾ ಇರ್ತೀವಿ ಮಕ್ಕಳಿಗೆ ಆವಾಗ ಏನಾಗುತ್ತೆ ಅಂದ್ಬಿಟ್ಟು ಬೇರೆ ಬೇರೆ ರೀತಿ ಪ್ರಶ್ನೆಯಲ್ಲಿ ಕಂಟೆಕ್ಸ್ಟ್ ಅಂದರೆ ಏನು ಸಂದರ್ಭ ಸಂದರ್ಭ ಆ ಕಂಟೆಕ್ಸ್ಟಲ್ಲೇ ಹೇಳ್ಕೊಡ್ಬೇಕು ಇವಾಗ ಗ್ರಾಮರ್ನ ನಾವು ಹೇಗೆ ಅಂದರೆ ಆ ಗ್ರಾಮರ್ ಶುಡ್ ಬಿ ಟಾಟ್ ಇನ್ ದ ಕಂಟೆಕ್ಸ್ಟ್ ವೈಲ್ಡ್ ಟೀಚಿಂಗ್ ದ ಲೆಸನ್ ಅಂದರೆ ನಾವು ಲೆಸನ್ ಹೇಳ ಸಂದರ್ಭದಲ್ಲೇ ಹೇಳ್ಕೊಡ್ಬೇಕು ಅದು ಯಾವುದು ಫಂಕ್ಷನಲ್ ಗ್ರಾಮರಲ್ಲಿ ಆ ಕಂಟೆಕ್ಸ್ಟ್ ಅನ್ನೋ ವರ್ಡ್ ಏನೋ ಸಂದರ್ಭ ನೆಕ್ಸ್ಟ್ ಪ್ಯಾರಾಫ್ರೇಸಿಂಗ್ ಅಂದರೆ ಏನು ಪ್ಯಾರಾಫ್ರೇಸಿಂಗ್ ಅಂದರೆ ಪ್ಯಾರಾಫ್ರೇಸಸ್ ಆರ್ ಸೆಂಟೆನ್ಸಸ್ ಆರ್ ಫ್ರೇಸಸ್ ದಟ್ ಕನ್ವೇ ದ ಸೇಮ್ ಮೀನಿಂಗ್ ಯೂಸಿಂಗ್ ಡಿಫ್ರೆಂಟ್ ವರ್ಡಿಂಗ್ ಹೇಳ್ತೀನಿ ನಿಮಗೆ ಏನು ಅಂತಂದ್ಬಿಟ್ಟು ಪ್ಯಾ ಈ ಒಂದು ಸೆಂಟೆನ್ಸಸ್ ಅಥವಾ ಒಂದು ಫ್ರೇಸಸ್ ಇರುತ್ತೆ ಅದನ್ನು ಒಂದು ಮೀನಿಂಗ್ ಚೇಂಜ್ ಆಗೋದಂಗೆ ಸೇಮ್ ಮೀನಿಂಗ್ ಮಾತ್ರ ಸೇಮ್ ಇರಬೇಕು ಆದರೆ ನಾವು ಬೇರೆ ವರ್ಡ್ಸ್ನ ಯೂಸ್ ಮಾಡಿಬಿಟ್ಟು ಅದೇ ಮೀನಿಂಗ್ನ ಹೇಳ್ತಾ ಇರ್ತೀವಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಾವು ಗೊತ್ತಾಗುತ್ತೆ ಪ್ಯಾರಾಫ್ರೇಸಿಂಗ್ ಅಂದರೆ ಏನು ಇವಾಗ ಒರಿಜಿನಲ್ ಟೆಕ್ಸ್ಟ್ ಇದೆ ನೋಡಿ ಲೆಫ್ಟ್ ಸೈಡಲ್ಲಿ ಒರಿಜಿನಲ್ ಟೆಕ್ಸ್ಟ್ ಈ ಥರ ಇರುತ್ತೆ ಪ್ಯಾರಾ ರೈಟ್ ಸೈಡಲ್ಲಿದೆ ಒಂದು ಯಾವುದೋ ಒಂದು ಟೆಕ್ಸ್ಟ್ ಇರುತ್ತೆ ಅದನ್ನು ನಾವು ಅದೇ ಥರ ಪ್ಯಾರಾಫ್ರೇಸ್ ಮಾಡ್ತೀವಿ ಅದೇ ಥರ ಪ್ಯಾರಾಫ್ರೇಸ್ ಮಾಡ್ತೀವಿ ಅಂದರೆ ಏನು ಈ ಟೆಕ್ಸ್ಟ್ ಓದೋಣ ವಿಲಿ ಓಂಕಾ ವಾಸ್ ಫೇಮಸ್ ಫಾರ್ ಹಿಸ್ ಡೆಲಿಷಿಯಸ್ ಕ್ಯಾಂಡಿ ನೋಡಿ ಇದೇ ಒರಿಜಿನಲ್ ಟೆಕ್ಸ್ಟನ್ನು ನಾವು ಪ್ಯಾರಾಫ್ರೇಸ್ ಮಾಡಿದಾಗ ಏನಿರತ್ತೆ ವಿಲಿ ಓಂಕಾ ವಾಸ್ ನೋನ್ ಥ್ರೂ ಔಟ್ ದ ವರ್ಲ್ಡ್ ಮೀನಿಂಗ್ ಮಾತ್ರ ಸೇಮ್ ಇರುತ್ತೆ ಆದರೆ ನಾವು ಬರೆಯೋ ರೀತಿ ಅಲ್ಲಿ ವರ್ಡ್ಸ್ ಯೂಸ್ ಮಾಡ್ತೀವಲ್ವ ಫ್ರೇಸಸ್ ಆಗಿರಲಿ ವರ್ಡ್ಸ್ ಯೂಸ್ ಮಾಡ್ತೀವಲ್ವಾ ಅದು ಬೇರೆದಿರುತ್ತೆ ಮೀನಿಂಗ್ ಮಾತ್ರ ಸೇಮ್ ಇರುತ್ತೆ ವಿಲಿವೋಂಕ ವಾಸ್ ಥ್ರೂ ನೋನ್ ಥ್ರೂ ಔಟ್ ದ ವರ್ಲ್ಡ್ ಅಂತ ಇಲ್ಲಿ ಹೇಳಿದ್ದೀವಿ ಪ್ಯಾರಾಫ್ರೇಸಿಂಗಲ್ಲಿ ಆದರೆ ಒರಿಜಿನಲ್ ಟೆಕ್ಸ್ಟಲ್ಲಿ ಏನಿತ್ತು ಫೇಮಸ್ ಅಂತ ವಿಲಿ ವಿಲಿವೋಂಕ ವಾಸ್ ಫೇಮಸ್ ಅಂತ ಇತ್ತು ನೋಡಿ ಇವಾಗ ಡೆಫಿನಿಷನ್ ನಿಮ್ಗೆ ಅರ್ಥ ಆಗುತ್ತೆ ಪ್ಯಾರಾಫ್ರೇಸಸ್ ಆರ್ ಸೆಂಟೆನ್ಸಸ್ ಆರ್ ಫ್ರೇಸಸ್ ದಟ್ ಕನ್ವೇ ದ ಸೇಮ್ ಮೀನಿಂಗ್ ಯೂಸಿಂಗ್ ಡಿಫ್ರೆಂಟ್ ವರ್ಡಿಂಗ್ ಸೇಮ್ ಮೀನಿಂಗ್ ಇರುತ್ತೆ ಆದರೆ ವರ್ಡ್ಸ್ ಡಿಫ್ರೆಂಟ್ ಇರುತ್ತೆ ಇನ್ವಾಲ್ವ್ಸ್ ಹ್ಯಾವಿಂಗ್ ದ ಸ್ಟೂಡೆಂಟ್ಸ್ ರೀರೈಟ್ ಎ ಸೆಂಟೆನ್ಸ್ ಇನ್ನೇ ಸ್ಲೈಟ್ಲಿ ಡಿಫ್ರೆಂಟ್ ಫಾರ್ಮ್ ಮಕ್ಳಿಗೆ ಏನಾಗಿರುತ್ತೆ ಈ ಥರ ಕೊಟ್ಟಾಗ ಪ್ಯಾರಾಫ್ರೇಸ್ ಮಾಡಿ ಅಂತ ಕೊಟ್ಟಾಗ ಮಕ್ಕಳು ಏನು ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಮೀನಿಂಗ್ ಚೇಂಜ್ ಆಗ್ದಂಗೆ ಏನು ಒಂದು ಸ್ವಲ್ಪ ಮೀನಿಂಗ್ ಚೇಂಜ್ ಆಗ್ದಂಗೆ ಒಂದು ಬೇರೆ ಫ್ರೇಸಸ್ ಅಥವಾ ಬೇರೆ ವರ್ಡಿಂಗ್ ಯೂಸ್ ಮಾಡಿಬಿಟ್ಟು ಒಂದು ಪ್ಯಾರಾಫ್ರೇಸಿಂಗ್ ಮಾಡ್ತಾರೆ ಅಥವಾ ಒಂದು ಏನೋ ಒಂದು ಟೆಕ್ಸ್ಟ್ನ ಬರೀತಾರೆ ಓಕೆ ಇವಾಗ ಟೇಪ್ ಸ್ಕ್ರಿಪ್ಟ್ ಅಂದರೆ ಏನು ನಮಗೆ ಗೊತ್ತಿರಬೇಕು ಇನ್ನೊಂದು ಎಕ್ಸ್ಟೆಂಪರ್ ಸ್ಪೀಚ್ ಅಂದ್ರೂ ಹೇಳ್ಕೊಡ್ತೀನಿ ಟೇಪ್ ಸ್ಕ್ರಿಪ್ ಇದೇನು ಇದೊಂದು ಲಿಸನಿಂಗ್ ಮೆಟೀರಿಯಲ್ ಈಸ್ ರೆಕಾರ್ಡೆಡ್ ಇನ್ ಎ ಕ್ಯಾಸೆಟ್ ಇವಾಗ ಒಂದು ಏನೋ ಒಂದು ಆಡಿಯೋನ ರೆಕಾರ್ಡ್ ಮಾಡಿರ್ತಾರೆ ರೆಕಾರ್ಡ್ ಮಾಡಿಬಿಟ್ಟು ಅದನ್ನು ಮಕ್ಕಳಿಗೆ ಕೇಳಿ ಕೇಳಿಸ್ತಾರೆ ಅಂದರೆ ಒಂದು ಆಡಿಯೋನ ಆಡಿಯೋ ಕ್ಲಾಸಸ್ನ ರೆಕಾರ್ಡ್ ಮಾಡಿಬಿಟ್ಟು ಮಕ್ಕಳಿಗೆ ನೀವು ಕೇಳಿಸ್ಕೊಡಿ ಇದನ್ನು ಅಂತ ಹೇಳ್ತಾರೆ ಸೊ ಈ ಆ್ಯಕ್ಟಿವಿಟಿ ಯಾವುದು ಲಿಸ್ನಿಂಗ್ಗೋಸ್ಕರ ಮಾಡ್ತಾರೆ ಇದು ಲಿಸ್ನಿಂಗಲ್ಲಿ ಬರುತ್ತೆ ಸೊ ಇದೇನಕ್ಕೆ ಮಾಡೋದು ಟು ಇಂಪ್ರೂವ್ ಲಿಸ್ನಿಂಗ್ ಸ್ಕಿಲ್ ನೋಡಿ ಇದು ಎಕ್ಸ್ಟೆಂಪೋರ್ ಸ್ಪೀಚ್ ಟೂ ತೌಸಂಡ್ ಟ್ವೆಂಟಿ ಕ್ವಶನ್ ಪೇಪರಲ್ಲಿ ಆಪ್ಷನ್ಸಲ್ಲಿ ಕೇಳಿದರು ಇನ್ನು ಟೂ ತೌಸಂಡ್ ನೈಂಟಿನಲ್ಲೂ ಕೇಳಿದರು ಇದು ಎಕ್ಸ್ಟೆಂಪ್ ಸ್ಪೀಚ್ ಅಂದರೆ ಏನು ಸ್ಪೀಚ್ ಮೇಡ್ ವಿತೌಟ್ ಎನಿ ಪ್ರಯರ್ ಪ್ರಿಪ್ರೇಷನ್ ಅಂದರೆ ಒಂದು ಯಾವುದು ಪ್ರಿಪ್ರೇಷನ್ ಇಲ್ದಲೆ ಒಂದು ಯಾವುದೋ ಒಂದು ಟಾಪಿಕ್ ಕೊಡ್ತಾರೆ ಆನ್ ದ ಸ್ಪಾಟ್ ನೀವು ಆ ಟಾಪಿಕ್ ಮೇಲೆ ಒಂದು ಸ್ಪೀಚ್ ಕೊಡಬೇಕು ಇದಕ್ಕೆ ಏನು ಹೇಳ್ತೀವಿ ಎಕ್ಸ್ಟೆಂಪೋರ್ ಸ್ಪೀಚ್ ಏನು ಪ್ರಿಪ್ರೇಷನ್ ಇಲ್ದಲೆ ಸಡನ್ನಾಗಿ ಒಂದು ಸ್ಪೀಚ್ ಕೊಡೋದು ಆನ್ ದ ಸ್ಪಾಟ್ ಅದಕ್ಕೆ ಏನು ಹೇಳ್ತೀವಿ ಎಕ್ಸ್ಟೆಂಪೋರ್ ಸ್ಪೀಚ್ ಓಕೆ ನೆಕ್ಸ್ಟ್ ಆ್ಯಕ್ಟಿವ್ ಒಕ್ಯಾಬ್ಲರಿ ಅಂದರೆ ಏನು ಪ್ಯಾಸಿವ್ ಒಕ್ಯಾಬ್ಲರಿ ಅಂದರೆ ಏನು ಆ್ಯಕ್ಟಿವ್ ಒಕ್ಯಾಬ್ಲರಿ ಅಂದರೆ ನಾವು ಡೈಲಿ ಯೂಸ್ ಮಾಡ್ತಿರ್ತೀವಲ್ವ ಆ ಶಬ್ದಗಳನ್ನ ನಾವು ಆ್ಯಕ್ಟಿವ್ ಒಕ್ಯಾಬ್ಲರಿ ಅಂತೀವಿ ಡೈಲಿ ಯೂಸ್ ಮಾಡೋ ವರ್ಡ್ಸ್ ಇವಾಗ ಫಾರ್ ಎಕ್ಸಾಂಪಲ್ ನೀವು ಕಮೆಂಟ್ ಮಾಡ್ತೀರಾ ಯು ಆರ್ ಅಮೇಝಿಂಗ್ ಯುವರ್ ಗ್ರೇಟ್ ಆ ಥರ ಎಲ್ಲ ನೀವು ಡೈಲಿ ಯೂಸ್ ಮಾಡ್ತಿರ್ತೀರ ಸೊ ಇನ್ನೂ ಎಕ್ಸ್ಟ್ರಾ ಆರ್ಡಿನರಿ ಇನ್ನೂ ಏನಾದರೂ ಮಾಡಬೇಕಾದ್ರೆ ನೀವು ಹೇಗೆ ಕಮೆಂಟ್ ಮಾಡ್ಬೋದು ಅಂದರೆ ಯು ಆರ್ ಇನ್ಕ್ರೆಡಿಬಲ್ ಯು ಆರ್ ಸಚ್ ಎ ಮೋಟಿವೇಟಿಂಗ್ ಪರ್ಸನ್ ಯು ಆರ್ ಅನ್ ಇನ್ಸ್ಪೈರಿಂಗ್ ಇದು ಯು ಆರ್ ಅನ್ ಇನ್ಕ್ರೆಡಿಬಲ್ ಆ ಥರ ಒಂಥರ ಎಕ್ಸ್ಟ್ರಾ ಯಾವುದು ಸ್ವಲ್ಪ ವರ್ಡ್ಸ್ ಇರುತ್ತೆ ಅದು ತುಂಬ ರೇರಾಗಿ ಯೂಸ್ ಮಾಡ್ತೀವಿ ವೆರಿ ಕಾಮನ್ ಯೂಸ್ ಮಾಡೋದು ಏನು ಒಂದು ಸೂಪರ್ ಅಂತ ಹೇಳ್ತೀರಾ ಇದೆಲ್ಲ ಏನು ಡೈಲಿ ನಾವು ಯೂಸ್ ಮಾಡ್ತೀವಲ್ವ ಅದಕ್ಕೆ ಆ್ಯಕ್ಟಿವ್ ಒಕ್ಯಾಬ್ಲರಿ ಅಂತೀವಿ ನಾವು ರೇರಾಗಿ ಯೂಸ್ ಮಾಡ್ತೀವಿ ಅದನ್ನು ಪ್ಯಾಸಿವ್ ಒಕ್ಯಾಬ್ಲರಿ ಅಂತೀವಿ ನೋಡಿ ಇಂಗ್ಲೀಷ್ ಪೆಡಗಾಜಿಲಿ ಯಾವ ಥರ ಕ್ವೆಶನ್ಸ್ ರಿಪೀಟ್ ಮಾಡಿ ಕೇಳ್ತಾರೆ ಅಂದರೆ ಟೂ ಕ್ವೆಶನ್ಸ್ ಏನು ಕೇಳ್ತಾರೆ ಅಂದರೆ ಚಟುವಟಿಕೆಗಳ ಬಗ್ಗೆ ಆ್ಯಕ್ಟಿವಿಟೀಸ್ ಬಗ್ಗೆ ಈ ಆ್ಯಕ್ಟಿವಿಟಿಯಿಂದ ಒಕ್ಯಾಬ್ಲರಿ ಯಾವ ಆ್ಯಕ್ಟಿವಿಟಿಯಿಂದ ಒಕ್ಯಾಬ್ಲರಿ ಮಕ್ಕಳಲ್ಲಿ ಬೆಳೆಯುತ್ತೆ ಒಕ್ಯಾಬ್ಲರಿ ಅಂದ್ರೆ ಏನು ಶಬ್ದ ಭಂಡಾರ ಬೆಳೆಯುತ್ತೆ ಅಂತ ಕೇಳ್ತಾರೆ ಸೊ ಇನ್ನು ಈ ಬೇರೆ ಬೇರೆ ಥರ ಕೇಳ್ತಾರೆ ಈ ಕ್ವೆಶನ್ ನೋಡಿ ಸ್ಮಿತಾ ಹ್ಯಾಸ್ ಚಿಲ್ಡ್ರನ್ ವಿತ್ ವೇರಿಡ್ ಇಂಟೆಲಿಜೆನ್ಸಸ್ ಅವರು ಕ್ಲಾಸಲ್ಲಿ ಒಂದು ಇಂಟೆಲಿಜೆಂಟ್ ಒಬ್ಬರು ಕ್ರಿಯೇಟಿವ್ ಇದ್ದಾರೆ ಒಬ್ಬರು ಸ್ಲೋ ಲರ್ನರ್ ಇದ್ದಾರೆ ಒಬ್ಬರು ಆ್ಯಾವ್ರೇಜ್ ಲರ್ನರ್ ಇದ್ದಾರೆ ಬೇರೆ ಬೇರೆ ಇಂಟೆಲಿಜೆನ್ಸ್ ಇರೋ ಮಕ್ಕಳಿದ್ದಾರೆ ಸೊ ಟು ಅಡ್ರೆಸ್ ದ ಸೆಟ್ ಆಫ್ ಸ್ಟೂಡೆಂಟ್ಸ್ ವಿತ್ ಲಿಂಗ್ವಿಸ್ಟಿಕ್ ಇಂಟಲಿಜೆನ್ಸ್ ಶಿ ಡಿಸೈನ್ಸ್ ಇವ್ರಿಗೆಲ್ಲರಿಗೂ ಒಂದೇ ಥರ ಒಂದು ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಕೊಡಬೇಕು ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ಲಿಂಗ್ವಿಸ್ಟಿಕ್ ಇಂಟಲಿಜೆನ್ಸ್ ಅಂದರೆ ಲ್ಯಾಂಗ್ವೇಜಲ್ಲಿ ಅವ್ರಿಗೆ ಏನೋ ಒಂದು ಸ್ವಲ್ಪ ಇಂಟಲಿಜೆನ್ಸ್ ಮಾಡೋಕ್ಕೆ ಅಥವಾ ಒಂದು ಶಬ್ದಗಳನ್ನ ಒಕ್ಯಾಲರಿಯನ್ನು ಇವ್ರಿಗೆ ಕಲಿಸೋಕ್ಕೆ ಏನು ಮಾಡ್ತಾರೆ ಅಂದರೆ ಆಪ್ಷನ್ ನಂಬರ್ ಒನ್ ಇದೆ ನೋಡಿ ಎ ವರ್ಡ್ ಬಿಲ್ಡಿಂಗ್ ಆ್ಯಕ್ಟಿವಿಟಿ ವರ್ಡ್ ಬಿಲ್ಡಿಂಗ್ ಆ್ಯಕ್ಟಿವಿಟಿ ಇದು ಕೊಟ್ಟಾಗ ಮಕ್ಕಳಲ್ಲಿ ಒಂದು ಒಕ್ಯಾಬ್ಲರಿ ಡೆವಲಪ್ ಆಗುತ್ತೆ ಮಕ್ಕಳಲ್ಲಿ ಒಂದು ವರ್ಡ್ಸ್ ಕಲಿತಾರೆ ಮಕ್ಕಳು ಹೊಸ ಹೊಸ ವರ್ಡ್ಸ್ ಕಲಿತಾರೆ ನೋಡಿ ಈ ಥರ ಈ ಸ್ಲೈಡಲ್ಲಿ ನೋಡ್ಬೋದು ನೀವು ಯಾವುದೋ ಒಂದು ಆಲ್ಫಬೆಟ್ಸ್ ಎಲ್ಲ ಇಟ್ಬಿಟ್ಟು ಮಕ್ಕಳಿಗೆ ಹೇಳ್ತಾರೆ ಏನಾದರೂ ಒಂದು ವರ್ಡ್ಸ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದಾಗ ಏನು ಮಾಡ್ತಾರೆ ಮಕ್ಕಳು ಹೊಸ ಹೊಸ ವರ್ಡ್ಸ್ನ ಕಲಿತಾರೆ ಸೊ ಇದರಿಂದ ಮಕ್ಕಳಲ್ಲಿ ಒಂದು ಒಕ್ಯಾಬ್ಲರಿ ಡೆವಲಪ್ ಆಗುತ್ತೆ ವರ್ಡ್ ವರ್ಡ್ ಬಿಲ್ಡಿಂಗ್ ಆ್ಯಕ್ಟಿವಿಟಿಯಿಂದ ಮಕ್ಕಳಲ್ಲಿ ಒಕಾಬ್ಯುಲರಿ ಡೆವಲಪ್ ಆಗುತ್ತೆ ನೋಡಿ ಈ ಕ್ವೆಶನಲ್ಲಿ ದ ಇಂಟ್ರ್ಯಾಕ್ಷನ್ ಟೆಕ್ನಿಕ್ ದಟ್ ಈಸ್ ಕಾಮನ್ಲಿ ಯೂಸ್ ಟು ಪ್ರಾಕ್ಟೀಸ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಈಸ್ ಇದರಲ್ಲಿ ಏನಿದೆ ಇಂಟರಾಕ್ಷನಲ್ ಟೆಕ್ನಿಕ್ ಇದು ಆ್ಯಕ್ಚುಲಿ ಇದು ಸ್ಪೀಕಿಂಗ್ ಆಕ್ಟಿವಿಟಿ ಇದು ಸ್ಪೀಕಿಂಗ್ ಡೆವಲಪ್ ಮಾಡೋಕ್ಕೆ ಈ ಆ್ಯಕ್ಟಿವಿಟಿ ಮಾಡೋದು ಒಂದು ಸ್ಪೀಕಿಂಗ್ ಸ್ಕಿಲ್ ಒಂದು ಮಾತನಾಡುವ ಕೌಶಲ್ಯವನ್ನು ಬೆಳೆಸೋದಕ್ಕೆ ಮಕ್ಕಳಲ್ಲಿ ಈ ಆ್ಯಕ್ಟಿವಿಟಿ ಕೊಟ್ಟಿರ್ತಾರೆ ಏನು ಅಂದರೆ ಆಪ್ಷನ್ ನಂಬರ್ ಟು ನೋಡಿ ಡೈಲಾಗ್ ಚೈನ್ಸ್ ಡೈಲಾಗ್ ಚೈನ್ಸ್ ಅಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಓಕೆ ಇವಾಗ ಟೀಚರ್ ಏನು ಮಾಡ್ತಾರೆ ಒಂದು ಸ್ಪೀಕಿಂಗ್ ಸ್ಕಿಲ್ನ ಡೆವಲಪ್ ಮಾಡೋಕೆ ಮಕ್ಕಳಲ್ಲಿ ಒಂದು ಡೈಲಾಗ್ ಕೊಡ್ತಾರೆ ನಾನು ಹೇಳಿದ್ದನ್ನೇ ನೀವು ಮತ್ತೆ ರಿಪೀಟ್ ಮಾಡಬೇಕು ಅಂತ ಹೇಳ್ತಾರೆ ಓಕೆ ಫಸ್ಟ್ ಸ್ಟೂಡೆಂಟ್ ಏನು ಮಾಡ್ತಾರೆ ಮೈ ನೇಮ್ ಈಸ್ ನೂರೇನ್ ಅಂತ ಹೇಳಿದರು ಇನ್ನೊಂದು ಸೆಕೆಂಡ್ ಸ್ಟೂಡೆಂಟ್ ಏನು ಮಾಡ್ತಾರೆ ಮೈ ನೇಮ್ ಈಸ್ ಆನಮ್ ಅಂತ ಹೇಳಿದರು ಮತ್ತು ಅದೇ ಥರ ಥರ್ಡ್ ಸ್ಟೂಡೆಂಟ್ ಇನ್ನೊಂದು ಅವ್ರ ಹೆಸರು ಮೈ ನೇಮ್ ಈಸ್ ಏನು ಅಂತ ಅಂದ್ಬಿಟ್ಟು ಹೇಳಿದರು ಅದೇ ಥರ ಒಬ್ಬರಿಂದ ಒಬ್ರಿಗೆ ಒಬ್ರಿಂದ ಒಬ್ಬರಿಗೆ ಪಾಸ್ ಮಾಡ್ತಾ ಇರ್ತಾರೆ ಸೊ ಟೀಚರ್ ಹೇಳ್ದ ಹಾಗೆ ರಿಪೀಟ್ ಮಾಡ್ತಾರೆ ಇದು ಯಾವುದ್ರಲ್ಲಿ ಬರುತ್ತೆ ಅಂದರೆ ಸ್ಪೀಕಿಂಗ್ ಸ್ಕಿಲ್ ಡೆವಲಪ್ ಮಾಡೋ ಒಂದು ಆ್ಯಕ್ಟಿವಿಟಿ ಇದು ಓಕೆ ನೆಕ್ಸ್ಟ್ ದ ಟೀಚರ್ ಪ್ರೆಸೆಂಟ್ಸ್ ಎ ವರ್ಡ್ ಸರ್ಚ್ ಗ್ರಿಡ್ ಟು ಲರ್ನರ್ಸ್ ಟು ಐಡೆಂಟಿಫೈ ದ ವರ್ಡ್ಸ್ ಫ್ರಮ್ ದ ಗ್ರಿಡ್ ದಿಸ್ ಆ್ಯಕ್ಟಿವಿಟಿ

ವೊಕ್ಯಾಬ್ಲರಿ ಇಂಪ್ರೂವ್ ಮಾಡೋಕ್ಕೆ ಅಂತ ಕೊಟ್ಟಿದ್ದರು ಅದು ಕೂಡ ಒಂದು ಕರೆಕ್ಟಾಗಿರುತ್ತೆ ಆಪ್ಷನಲ್ಲಿ ಒಕ್ಯಾಲರಿ ಇಂಪ್ರೂವ್ ಮಾಡೋಕ್ಕೆ ಈ ಥರ ವರ್ಡ್ ಸರ್ಚ್ ಗ್ರಿಡ್ಸ್ ಕೊಡ್ಬೋದು ಅಥವಾ ಒಂದು ಸ್ಪೆಲ್ಲಿಂಗ್ ಇಂಪ್ರೂವ್ ಮಾಡೋದಕ್ಕೋಸ್ಕರ ಈ ವರ್ಡ್ ಸರ್ಚ್ ಗ್ರಿಡ್ ಕೊಡ್ತಾರೆ ಓಕೆ ಇವಾಗ ನೋಡಿ ಇದು ಪಿಕ್ಚರ್ ಡಿಕ್ಷ್ನರಿ ಅಂತ ನಿಮಗೆ ಕೊಟ್ಟಾಗ ಕ್ವೆಶನಲ್ಲಿ ಪಿಕ್ಚರ್ ಡಿಕ್ಷನರಿ ಏನಕ್ಕೆ ಕೊಡ್ತಾರೆ ಮಕ್ಕಳಿಗೆ ಅಂತಂದರೆ ಯಾವ ಆ್ಯಕ್ಟಿವಿಟಿಗೋಸ್ಕರ ಅಂದರೆ ಮಕ್ಕಳಲ್ಲಿ ಒಂದು ಒಕ್ಯಾಬ್ಲರಿ ಡೆವಲಪ್ ಮಾಡೋಕ್ಕೆ ವೊಕ್ಯಾಬ್ಲರಿ ಅಂದರೆ ಏನು ಶಬ್ದ ಭಂಡಾರ ಮಕ್ಕಳಲ್ಲಿ ಡೆವಲಪ್ ಮಾಡೋಕ್ಕೆ ಒಂದು ಪಿಕ್ಚರ್ ಡಿಕ್ಷ್ನರಿ ಕೊಡ್ತಾರೆ ನೆಕ್ಸ್ಟ್ ಇದು ಏನು ಒಂದು ಮಾತನಾಡುವ ಕೌಶಲ್ಯಗಳನ್ನು ಬೆಳೆಸೋಕ್ಕೆ ಮಕ್ಕಳಲ್ಲಿ ಈ ಆ್ಯಕ್ಟಿವಿಟೀಸ್ ಕೊಡ್ತಾರೆ ಈ ಚಟುವಟಿಕೆ ಕೊಡ್ತಾರೆ ಏನು ಟು ಇಂಪ್ರೂವ್ ಸ್ಪೀಕಿಂಗ್ ಸ್ಕಿಲ್ಸ್ ರೋಲ್ ಪ್ಲೇ ಆಗಿರಲಿ ಡಿಸ್ಕಷನ್ಸ್ ಆಗಿರಲಿ ಶಾರ್ಟ್ ಸ್ಪೀಚಸ್ ಗ್ಯಾಪ್ ಆ್ಯಕ್ಟಿವಿಟೀಸ್ ಇದು ಯಾವತ್ತೂ ಕೇಳಿಲ್ಲ ಇದು ಕೇಳ್ಬೋದು ಮೋಸ್ಟ್ಲಿ ಗ್ಯಾಪ್ ಆ್ಯಕ್ಟಿವಿಟೀಸ್ ಗ್ಯಾಪ್ ಆ್ಯಕ್ಟಿವಿಟೀಸ್ ಕೊಟ್ಟಾಗ ಏನಕ್ಕೆ ಗ್ಯಾಪ್ ಆ್ಯಕ್ಟಿವಿಟೀಸ್ ಕೊಡೋದು ಸ್ಪೀಕಿಂಗ್ ಸ್ಕಿಲ್ ಡೆವಲಪ್ ಮಾಡೋಕ್ಕೆ ರೋಲ್ ಪ್ಲೇ ರೋಲ್ ಪ್ಲೇ ಮಾಡ್ತಾರೆ ಏನು ಒಂದು ಡಾಕ್ಟರ್ ಪೇಷಂಟ್ ಆ ಥರ ಒಂದು ರೋಲ್ ಪ್ಲೇ ಕೊಡ್ಬೋದು ಅಥವಾ ಒಂದು ಟೀಚರ್ ಸ್ಟೂಡೆಂಟ್ ರೋಲ್ ಪ್ಲೇ ಕೊಡ್ಬೋದು ಅಥವಾ ರೋಲ್ ಪ್ಲೇಯಲ್ಲಿ ಒಂದು ಒಂದು ಶಾಪ್ ಕೀಪರ್ ಇರ್ತಾರೆ ಒಂದು ಕಸ್ಟಮರ್ ಬರೋ ಥರ ಆ ಥರ ರೋಲ್ ಪ್ಲೇ ಕೊಟ್ಟಾಗ ಮಕ್ಕಳಲ್ಲಿ ಒಂದು ಸ್ಪೀಕಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ ಇನ್ನೊಂದು ಡಿಸ್ಕಷನ್ ಮಾಡಿದಾಗ ಒಂದು ಗ್ರೂಪ್ ಡಿಸ್ಕಷನ್ ಮಾಡಿದಾಗ ಮಕ್ಕಳಲ್ಲಿ ಸ್ಪೀಕಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ ಇದೆಲ್ಲ ಸ್ಪೀಕಿಂಗ್ ಸ್ಕಿಲ್ ಆಕ್ಟಿವಿಟೀಸ್ ಸೊ ರೋಲ್ ಪ್ಲೇ ಅಂದರೆ ಬೇರೆ ಬೇರೆ ರೋಲ್ ತಗೊಂಡು ಪ್ಲೇ ಮಾಡಿರ್ತಾರೆ ಮಕ್ಕಳು ಇನ್ನೊಂದು ಡಿಸ್ಕಷನ್ಸ್ ಅಂದ್ರೆ ಏನಾಗುತ್ತೆ ಮಕ್ಕಳಲ್ಲಿ ಸ್ಪೀಕಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ ಇನ್ನೊಂದು ಆ್ಯಕ್ಟಿವಿಟಿ ಯಾವುದು ಅಂದರೆ ಸ್ಟೋರಿ ಟೆಲ್ಲಿಂಗ್ ಸ್ಟೋರಿ ಟೆಲ್ಲಿಂಗಿಂದ ಮಕ್ಕಳಲ್ಲಿ ಸ್ಪೀಕಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ ಇನ್ನೊಂದು ಲಾಸ್ಟ್ ಇಂಟರ್ವ್ಯೂ ಇಂಟರ್ವ್ಯೂ ಅಲ್ಲೂ ಸ್ಪೀಕಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ ಯಾವುದೋ ಒಂದು ಕ್ವೆಶನ್ ಪೇಪರಲ್ಲಿ ಮಾಕ್ ಇಂಟರ್ವ್ಯೂ ಅಂತ ಕೇಳಿದ್ದಾರೆ ಮಾಕ್ ಇಂಟರ್ವ್ಯೂ ಅದು ಕೂಡ ಒಂದು ಸ್ಪೀಕಿಂಗ್ ಸ್ಕಿಲ್ಲಲ್ಲೇ ಬರುತ್ತೆ ಮಾಕ್ ಇಂಟರ್ವ್ಯೂ ಅನ್ನಾದರೂ ಕೇಳ್ಬೋದು ಬರೀ ಇಂಟರ್ವ್ಯೂ ಅಂತನಾದರೂ ಕೇಳ್ಬೋದು ಓಕೆ ನೆಕ್ಸ್ಟ್ ಟಿ ಬಿ ಎಲ್ ಟಿ ಅಂದರೆ ಏನು ಟಾಸ್ಕ್ ಬೇಸ್ಡ್ ಲಾ ಲ್ಯಾಂಗ್ವೇಜ್ ಟೀಚಿಂಗ್ ಟಾಸ್ಕ್ ಬೇಸ್ಡ್ ಇದು ಏನಿದು ಟಾಸ್ಕ್ ಒಂದು ಟಾಸ್ಕ್ ಇರುತ್ತೆ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ಏನಿದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಿದ್ರಲ್ಲಿ ಅಂತಂದರೆ ಇದರಲ್ಲಿ ನಾವು ಒಂದು ಮೀನಿಂಗಿಗೆ ಮೀನಿಂಗಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಇದು ಟೂ ತೌಸಂಡ್ ನೈನ್ಟೀನ್ ಪೇಪರ್ ಟೂ ಅಲ್ಲಿ ಕೇಳಿದ್ರು ಮೀನಿಂಗ್ ಇಸ್ ಪ್ರೈಮರಿ ಮೀನಿಂಗ್ ಇಸ್ ಪ್ರೈಮರಿ ಇದರಲ್ಲಿ ಮೀನಿಂಗ್ ಇಂಪಾರ್ಟೆನ್ಸ್ ಕೊಡ್ತೀನಿ ಇಂಪಾರ್ಟೆನ್ಸ್ ಕೊಡ್ತೀವಿ ಓಕೆ ಇದರಿಂದ ಏನಾಗುತ್ತೆ ಲರ್ನರ್ಸ್ಗೆ ಒಂದು ರೆಸ್ಟ್ರಿಕ್ಟೆಡ್ ಏನಿರಲ್ಲ ಅದರಲ್ಲಿ ಲ್ಯಾಂಗ್ವೇಜಲ್ಲಿ ರೆಸ್ಟ್ರಿಕ್ಷನ್ಸ್ ಏನೂ ಇರೋದಿಲ್ಲ ಲ್ಯಾಂಗ್ವೇಜ್ ಕ್ಲಾಸಲ್ಲಿ ಏನೂ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಒಂದು ನ್ಯಾಚುರಲ್ ವೇ ಆಗಿ ಇವರು ಕ್ಲಾಸ್ ರೂಮಲ್ಲಿ ಒಂದು ಏನು ಲ್ಯಾಂಗ್ವೇಜ್ನ ಕಲಿತಾರೆ ಇದರಲ್ಲಿ ಮೇನ್ ಏನಾಗುತ್ತೆ ಮೀನಿಂಗ್ ಮೇಲೆ ಫೋಕಸ್ ಕೊಡೋದು ಇದಕ್ಕೆ ನಾವು ಒಂದು ಲರ್ನರ್ ಸೆಂಟರ್ಡ್ ಅಪ್ರೋಚ್ ಅಂತಲೂ ಹೇಳ್ಬೋದು ಇದರಲ್ಲಿ ಮಕ್ಕಳಿಗೆ ಫ್ರೀ ಆಗಿಬಿಟ್ಬಿಟ್ಟು ನೀವು ಒಂದು ಡಿಸ್ಕಸ್ ಮಾಡಿ ಒಂದು ಟಾಸ್ಕ್ ಕೊಡ್ತೀವಿ ಅದನ್ನು ಡಿಸ್ಕಸ್ ಮಾಡಿಬಿಟ್ಟು ನೀವು ಒಂದು ಔಟ್ಕಮ್ ತೊಗೊಂಬರ್ಬೇಕು ಅಂತ ಹೇಳ್ತಾರೆ ಕಂಪ್ಲೀಟ್ ಮಾಡಬೇಕು ಟಾಸ್ಕ್ನ ಅಂತ ಹೇಳ್ತಾರೆ ಸೊ ಇಟ್ ಮಕ್ಳು ಕಂಪ್ಲೀಟ್ ಮಾಡಿಬಿಟ್ಟು ಟಾಸ್ಕ್ನ ತೊಗೊಬರ್ತಾರೆ ಇಲ್ಲಿ ಏನಾಗುತ್ತೆ ಒಂದು ಮೀನಿಂಗ್ಫುಲ್ ಕಮ್ಯುನಿಕೇಷನ್ ನಡೆಯುತ್ತೆ ಮಕ್ಳಿ ಇಬ್ಬರಲ್ಲಿ ಅಂದರೆ ಫ್ರೆಂಡ್ಸಲ್ಲಿ ಒಂದು ಮೀನಿಂಗ್ಫುಲ್ ಕಮ್ಯುನಿಕೇಷನ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಅಚೀವಿಂಗ್ ದ ಗೋಲ್ ಆಫ್ ದ ಟಾಸ್ಕ್ ಅಂತ ಇರುತ್ತೆ ಅಚೀವಿಂಗ್ ದ ಗೋಲ್ ಆಫ್ ದ ಟಾಸ್ಕ್ ಇದರಲ್ಲಿ ಇಂಪಾರ್ಟೆಂಟ್ ಇದು ಇನ್ನೊಂದು ಟಾಸ್ಕ್ ಆರ್ ಅಸೆಸ್ಟ್ ಬೇಸ್ಡ್ ಆನ್ ದೇರ್ ಔಟ್ಕಮ್ಸ್ ನೋಡಿ ಇದೆಲ್ಲ ಲಾಸ್ಟಲ್ಲಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ಟಾರ್ಟಿಂಗಲ್ಲೇ ನಾನು ವೀಡಿಯೋಸ್ ಮಾಡಿದ್ರೆ ನನಗೇನು ಟೆನ್ ಥೌಸಂಡ್ ಟೂ ಥೌಸಂಡ್ ತ್ರೀ ಥೌಸಂಡ್ ವ್ಯೂವರ್ಸ್ ಆಗ್ತಾರೆ ಆದರೆ ಲಾಸ್ಟಲ್ಲಿ ಹೇಳೋ ಉದ್ದೇಶ ಏನಂದರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆಲ್ಲ ನಾನು ಲಾಸ್ಟಲ್ಲಿ ಏನಕ್ಕೆ ಹೇಳ್ತೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ಹೇಳಿದ್ರೆ ಮರ್ತೋಗ್ತೀರಾ ಎಕ್ಸಾಮ್ ಹತ್ತಿರ ಇದ್ದಾಗ ಹೇಳಿದ್ರೆ ನಿಮಗೆ ಚೆನ್ನಾಗಿ ನೆನಪಿಗೆ ಇರುತ್ತೆ ಓಕೆ ನೆಕ್ಸ್ಟ್ ಡಿಕ್ಟೇಷನ್ ಡಿಕ್ಟೇಷನ್ ಮಾಡೋದ್ರಿಂದ ಏನಾಗುತ್ತೆ ಒಂದು ಮಕ್ಕಳಲ್ಲಿ ಲಿಸ್ನಿಂಗ್ ಕೆ ಇದೆಯಲ್ಲ ಅದು ಇಂಪ್ರೂವ್ ಆಗುತ್ತೆ ಈ ಟ್ರೈನ್ಸ್ ದ ಪ್ಯೂಪಿಲ್ಸ್ ಇಯರ್ಸ್ ಇದರಿಂದ ಏನಾಗುತ್ತೆ ಮಕ್ಕಳಲ್ಲಿ ಒಂದು ಲಿಸ್ನಿಂಗ್ ಚೆನ್ನಾಗಾಗುತ್ತೆ ಇನ್ನೊಂದು ಏನಾಗುತ್ತೆ ಡಿಕ್ಟೇಷನಿಂದ ಮಕ್ಕಳಲ್ಲಿ ಒಂದು ಪಂಕ್ಚುಯೇಷನ್ ಮಾರ್ಕ್ಸ್ ಅಂದರೆ ಆಗಲಿ ಫುಲ್ ಸ್ಟಾಪ್ ಆಗಿರಲಿ ಅದನ್ನೆಲ್ಲ ಎಲ್ಲಿ ಹಾಕಬೇಕು ಅನ್ನೋದು ಕಲಿತಾರೆ ಡಿಕ್ಟೇಷನ್ ಮಾಡೋದ್ರಿಂದ ಮಕ್ಕಳಲ್ಲಿಗೆ ಪಂಕ್ಚುಯೇಷನ್ ಮಾರ್ಕ್ಸ್ ಕಲಿತಾರೆ ಇನ್ನೊಂದು ಒಂದು ಲಿಸ್ನಿಂಗ್ ಆ್ಯಕ್ಟಿವಿಟಿ ಇದೆಯಲ್ಲ ಲಿಸ್ನಿಂಗ್ ಸ್ಕಿಲ್ ಇದೆಯಲ್ಲ ಅದು ಡೆವಲಪ್ ಆಗುತ್ತೆ ಇನ್ನೊಂದು ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸ್ ಆರ್ ರೀಇನ್ಫೋರ್ಸ್ಡ್ ಇನ್ ದ ಮೈಂಡ್ಸ್ ಆಫ್ ದ ಪ್ಯೂಪಲ್ಸ್ ಅಂದರೆ ಮಕ್ಕಳಲ್ಲಿ ಒಂದು ಗ್ರಾಮ್ಯಾಟಿಕ್ ಸ್ಟ್ರಕ್ಚರ್ಸ್ ಅಂದರೆ ಎಲ್ಲಿ ಫುಲ್ ಸ್ಟಾಪ್ ಹಾಕೋದು ಎಲ್ಲಿ ಕಾಮ ಹಾಕೋದು ಎಲ್ಲಿ ಒಂದು ಅಪೋಸ್ಟ್ರಫಿ ಹಾಕೋದು ಇದೆಲ್ಲ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸ್ ಮೈಂಡಲ್ಲಿ ಮಕ್ಕಳಿಗೆ ಕೂತ್ಕೊಳತ್ತೆ ಇನ್ನೊಂದು ಪಾಯಿಂಟ್ ಏನು ಇಟ್ ಗಿವ್ಸ್ ಪ್ರಾಕ್ಟೀಸ್ ಇನ್ ರೈಟಿಂಗ್ ದ ಲೆಟರ್ಸ್ ಆಫ್ ದ ಆಲ್ಫಬೆಟ್ಸ್ ಅಂದರೆ ಮಕ್ಕಳಿಗೆ ಒಂದು ಆಲ್ಫಬೆಟ್ಸ್ ಬರೆಯೋಕ್ಕೆ ಒಂದು ಏನು ಮಾಡುತ್ತೆ ಪ್ರಾಕ್ಟೀಸ್ ಆಗುತ್ತೆ ರೈಟಿಂಗಲ್ಲೂ ಒಂದು ಪ್ರಾಕ್ಟೀಸ್ ಆಗುತ್ತೆ ಲಿಸ್ನಿಂಗ್ ಹೆಲ್ಪ್ ಆಗುತ್ತೆ ಒಂದು ಗ್ರಾಮ್ಯಾಟಿಕಲ್ ಇದು ಕಲಿತಾರೆ ಸ್ಟ್ರಕ್ಚರ್ಸ್ ಕಲಿತಾರೆ ಪಂಕ್ಚುಯೇಷನ್ ಮಾರ್ಕ್ಸ್ ಕಲಿತಾರೆ ಇದೆಲ್ಲ ಡಿಕ್ಟೇಷನ್ನಿಂದ ಆಗುತ್ತೆ ನೋಡಿ ಇಂಗ್ಲೀಷ್ ಪಡ್ಕೋಜಿ ಪ್ಲೇಲಿಸ್ಟಲ್ಲಿ ಈ ಥರ ಒಂದು ವೀಡಿಯೋ ಇದೆ ಪಾರ್ಟ್ ಥರ್ಟೀನ್ ಅಂತ ಅಂದ್ಬಿಟ್ಟು ಸೊ ಇದರಲ್ಲಿ ಪೇಪರ್ ಟೂ ಅವ್ರದ್ದು ನಾನು ಮಾಡಿದ್ದೀನಿ ಪೇಪರ್ ಟೂ ಅವ್ರದ್ದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸಾಲ್ವ್ ಮಾಡಿದ್ದೀನಿ ಸೊ ಇದರಲ್ಲಿ ಏನಿದೆ ಅಂದರೆ ಎಸ್ ಕ್ಯೂ ತ್ರೀ ಆರ್ ಮೆಥಡ್ ಅಂತ ಇದೆ ಅದು ಟೂ ತೌಸಂಡ್ ನೈನ್ಟೀನ್ ಪೇಪರಲ್ಲಿ ಕೊಟ್ಟಿದ್ರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ವಿಡಿಯೋ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಒನ್ಸ್ ಅಗೇನ್